ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ತುಂಬ ಜನ ಕೇಳ್ತಾ ಇರೋ ಕ್ವಶನ್ಗೆ ಆನ್ಸರ್ ಸಿಗುತ್ತೆ ಅನಿಸುತ್ತೆ. ಸೊ ನೋಡಿ, ನಾನು ಯಾವುದು ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಬ್ಲಾಗ್ನ ಫುಲ್ ನೋಡಿ, ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೂ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಗುತ್ತೆ. ಸೊ ನೋಡಿ, ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಐ ಲವ್ ಯು ಅಂತ ಹೇಳು. ನನ್ಗೆ ಬೇಜಾರ್ ಮಾಡಿದ್ಯಾ ಅದಕ್ಕೆ ಹೇಳಿ? ನೀನು ಕಡಿಮೆ ಮಾಡಿಲ್ಲ, ನೀನೇನು ಕಡಿಮೆ ಅಲ್ಲ. ನೀನು ಮಾಡಿದ್ಯಾ? ನೀನು ಮಾಡಿದ್ಯಾ ಅಂತ ಗೊತ್ತಾ? ನೀನು ಅಷ್ಟೇ ಗೊತ್ತಾ? ನಾನು ಬದುಕೋದಕ್ಕೆ ಹೇಳೋದು, ಬಯ್ಯೋದು ಬದುಕೋದಕ್ಕೆ. ಕರೆಕ್ಟಾಗಿ ಹೇಳಬೇಕು, ಚೆನ್ನಾಗಿ ಬುದ್ಧಿ ಕಲೀಲಿ ಅಂತ ಹೇಳೋದು. ಅದೇ ಕರೆಕ್ಟಾಗಿ ಹೇಳಬೇಕು. ಹುಡ್ಕೋ ಅಂತ ಏನು ಹೇಳಲ್ಲ, ನಾವು ಪ್ರೀತಿಯಿಂದ ಹೇಳಲ್ಲ. ಚಿನ್ನ ಬಂಗಾರ ನೀನ್ ಕಷ್ಟ ತಪ್ಪಾಯ್ತು ಅಂತ ಹೇಳಿ. ನೀನ್ ಲವ್ ಯು ಅಂತ ಹೇಳಿ. ನೋಡಿ, ನಾನು ಕೇಳ್ತೀನಿ ಅಂದೆ ತಾನೆ. ನೀನ್ ಹೇಳು, ನಾನು ಕೇಳ್ತೀನಿ. ಕೇಳ್ತೀನಿ ಹೇಳು. ಅಷ್ಟು ನೀನ್ ಕೇಳಿದ್ರೆ ನಾನ್ ಬದಲತ್ತೆ. ನೀನ್ ಹೇಳಲಿಲ್ಲ ಅಂದ್ರೆ ಅವಾಗ ಹೇಳಿಲ್ಲ. ಸೌಟ ಅಲ್ಲಿ ಹೊಡಿತೀನಿ. ನಾನು ನೀನಲ್ಲ, ನಾನು ಸುಮ್ಮ. ನಾನು ಅಷ್ಟೇ ಸ್ವಾತಿ. ಕೋತಿ ನೀನು. ನೀನು ಅಷ್ಟೇ ಕೋತಿ ಎಮ್ಮೆ. ನೀನು ಹೇಳು. ನೀನು ಮಾತಾಡಲ್ಲ, ಹಂಗೆಲ್ಲ ತಪ್ಪಾಯ್ತು. ನೀನ್ ಹೇಳು. ನೀನ್ ಕೇಳು. ಕೇಳಲ್ಲ. ನಾನು ಕೇಳಲ್ಲ. ತೊಲ್ಗೆ ಆಯ್ತು. ತೊಲ್ಗೆ ತಿನ್ನು. ತಂದ್ರೆ ತಿನ್ನು. ತೊಲ್ಗೆ ತಿನ್ನು. ನೀನ್ ತೊಲ್ಗೆ ಹೊಡೆದು ಬಿಟ್ಟು ಹೋಗ್ತೀನಿ. ಕೇಳೆ ಏನು ಕಾಲ ಸುಬ್ಬ, ಕಾಲೆಲ್ಲ ತೋರಿಸ್ತಾಳ, ಕಾಲ್ ಮುಗಿಬೇಕಂತೆ. ಟಿಸ್ಕ ಅಲ್ವಾ, ಟಿಚ್ಕೋ ಟಿಚ್ಕೋ. ಇದು ಟಿಚ್ಕು ಬಂದಿದೆ ಇಲ್ಲಿ. ಟಿಚ್ಕೋ ಮುಟ್ಟಿದ್ರೆ ಹುಚ್ಚ ಹೋಯ್ತಾರಪ್ಪ ನಾಯಿ ನೋಡಲ್ಲಿ. ಚಿ ಅಪ್ಪ, ಪುಣ್ಯಕ್ಕೆ ಎಡ್ಗೈಯಲ್ಲಿ ಮುಟ್ಬಿಟ್ಟೆ. ಎತ್ಕೊಳಲ್ಲ ನಾಯಿನ. ನೋಡ್ ಮತ್ತೆ ಗೊತ್ತಾಯ್ತು, ಮತ್ತೆ ಮುಟ್ರೆ ಹುಚ್ಚಿ ಹೋಗ್ಬಿಟ್ರೆ. ಹೋಚು ಪುಚ್ಚಿ ಗುಣಿ ಎತ್ಕೊಳ. ನೀನ್ ಲೂ ಮಚ್ಚ, ನಮ್ ಕೂಕು ಬೇಜಾರು ಮಾಡ್ಕೋತಾಳ. ನೀನ್ ಮಾತ್ರ ಕೇಳಲ್ಲ, ನಾನೇ ಕೇಳ. ನೀನ್ ಕೇಳು, ನಾನು ಕೇಳ್ತೀನಿ. ನಿಂದು ತಪ್ಪಿದೆ. ನೀನ್ ಕೇಳ. ನಿಂದು ತಪ್ಪಿದೆ. ಇಲ್ಲ, ಏನದು ಫಸ್ಟ್ ಕೇಳು. ಸ್ವೀಟು ನೀನ್ ನೋಡು. ಐ ಲವ್ ಯು ಅಂತ ಹೇಳಕ್ಕೆ ನಿಂಗೆ ನಿಂದು ಬರ್ಬೇಕು ಫಸ್ಟು. ಬಂದೆ ಈ ಕಡೆಯಿಂದ ಬರುತ್ತೆ ಶೀತಾಗಿ. ನಿಂದೇನು ಖುಷ್ಕಿ ಲೂ ಮಾಡಂಗಿಲ್ಲ, ಕರ್ಕೋತೀನಿ ಮೇಲೆ. ಓಕೆ, ಸೇಲ್ಗಿದೆ ಇದು. ನೀವು ಬೇಕಂದ್ರೆ ಚೆಕ್ ಮಾಡಿ. ಕ್ಯೂಟ್ ಇದೆ ಇದು, ಕ್ಯೂಟ್. ಡುಮಿಶಿ ಡುಮಿಶಿ ತರ. ಈ ಕಡೆ ಬಾ, ಕ್ಲೀನಾಗಿ ತೋರಿಸೋಣ. ಮುಖ ತೋರಿಸು, ತೋರಿಸು ವಯಸ್ಸು ಎಷ್ಟು ತೋರಿಸು. ಓ ಎಷ್ಟು ಕಾ? ಹದಿನೆಂಟು. ಹದಿನೆಂಟಕ್ಕೆ ಅವನಿಗೆ ವಾಟ್ಸಪ್ಪಲ್ಲಿ, ವಾಟ್ಸಪ್ ಅಂತೀನಿ ಏನು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಮಾಡಿದ್ರೆ ಅವನು ಡೀಟೇಲ್ಸ್ ಕೊಡ್ತಾನೆ. ಇದು ಫೀಮೇಲ್ ಅಲ್ವಾ? ಫೀಮೇಲ್. ಫೀಮೇಲ್ ಶುಡ್ ಯು ಅಪ್ಪ, ಏನು ಕ್ಯೂಟ್ ಗೊತ್ತಾ? ಇದು ಎಷ್ಟು ಓಡಾಡುತ್ತೆ, ಎಲ್ಲ ತಿನ್ನತ್ತೆ. ವ್ಯಾಕ್ಸಿನೇಷನ್ ಆಗಿದೆ. ನೀನು ಏರ್ ಕಲರ್ ತೋರಿಸು. ಅಲ್ಲಿ ಕಾಣಿಸ್ತಾನಿಲ್ಲ ಸುಬ್ಬ, ಕತ್ಲೆಗೆ.
ಸ್ವಲ್ಪ ಸ್ವಲ್ಪ ಲೈಟ್ ಟೈ ಕವರ್ ಬೇಕಂತೀನ ಹೀಗೆ ಬಿಡ ಕೂಡ ಆಟ ಆಡ್ಲಿ ನೋಡೋಣ ಬಿಡು ಅಲ್ಲಿ ಹೇಳಿ ರೀಚ ಅರ್ಧ ಆಗ್ಬಿಡ್ತು ಸುಬ್ಬಾ ವೇಲ ನೋಡು ಕವರ್ ಬಿಡ್ತದಾಗ ಚಾಕ್ಲೇಟ್ ಕವರ್ ಕೊಟ್ಟಿದೆ ಚಾಕ್ಲೇಟ್ ಓಪನ್ ಮಾಡ್ಕೊಂಡು ಕವರ್ ಚಾಕ್ಲೇಟ್ ತಿಂದದೆ ಕುಂತಿದ್ದ ನಾವು ರೌಂಡ್ ಕರ್ಕೊಂಡು ಹೋಗಿದ್ದ ಸೀದಾ ಅವನ ಅಲ್ಲೇ ಅವನೇ ಅಂತ ಅವನ ಹತ್ರಕ್ಕೆ ಹೋಗೋದಿಲ್ಲ ಕಾಕು ಗೊತ್ತದಕ್ಕೆ ಅಪ್ಪ ಎತ್ಕೊಳಪ್ಪ ತಿನ್ಬಿಟ್ರೆ ಕಷ್ಟ ತಿನ್ಕೊಳತ್ತೆ ತಿಂತಾದ್ ನೋಡು ರಜ ತಿನ್ಬಿಡುತ್ತೆ ಅಂತಪ್ಪ ಬಿಡಪ್ಪ ತಿನ್ನತ್ತೆ ಎಲ್ಲಿ ತಿನ್ಬಿಡುತ್ತೆ ನಾಯಿ ಗೊತ್ತಾಗಲ್ಲ ಅದು ನೋಡಲ್ಲಿ ನೋಡ ಎಷ್ಟು ಗಟ್ಟಿಗೆ ಇಟ್ಕೊಳ್ಳೋದು ಕೇಳು ಕೇಳ ಕೇಳಪ್ಪ ನೀನ್ ಹೇಳಪ್ಪ ಐ ಲವ್ ಯು ಅಂತ ಐ ಲವ್ ಯು ಮಗಳೇ ಅಂತ ಹೇಳು ಐ ಲವ್ ಯು ಮಗಳೇ ಐ ಲವ್ ಯು ಸುಹಾಸ್ ಇದೆಲ್ಲ ಹೇಳು ಇದೆ ಸುಹಾಸ್ ಐ ಲವ್ ಯು ಪಪ್ಪಿ ನಮ್ಮ ಒಂದ್ ಕಣ್ಣಕ್ ಬೆಣ್ಣೆ ಒಂದ್ ಕಣ್ಣಕ್ ಸುಣ್ಣ ಮಾಡ್ತಾ ಇದ್ದಾಳೆ ಅವಳು ಹಂಗೆ ಮಾಡಿದ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಾಕ್ತಾಳೆ ಹಿಂಗೆ ಮಾಡಾಕಿದ್ದ ಅವಳು ಅವಳ ಬುದ್ಧಿನೇ ಕಲ್ತ್ಕೊಂಡ್ವಿ ಆಯ್ತು ಐ ಲವ್ ಯು ಬಿಡೆ ಮೊಟ್ಟೆ ಅವನು ಕರ್ಕೋಕಿಲ್ಲ ಅಲ್ಲ ಇನ್ನ 2 ಗಂಟೆ ಅಂಡ್ ಇವಾಗ ನಮ್ಮ ಒಂದು ರೆಸಿಪಿ ಕೂಡ ತೋರಿಸ್ತಾರೆ ತುಂಬಾನೇ ಈಸಿ ಈರುಳ್ಳಿ ಇಲ್ಲ ಟೊಮೆಟೊ ಇಲ್ಲ ಏನೂ ಇಲ್ಲದೆ ನೀವು ಸಖತ್ತಾಗಿರೋ ಚಿಕನ್ ಬಿರಿಯಾನಿ ತುಂಬ ಕಮ್ಮಿ ಐಟಮ್ಸ್ಗಳನ್ನ ಯೂಸ್ ಮಾಡಿ ಚಿಕನ್ ಬಿರಿಯಾನಿ ಹೇಗೆ ಮಾಡ್ಕೋಬೋದು ಅಂತ ಆ್ಯಂಡ್ ಇನ್ನು ಯಾವಾಗಾದ್ರೂ ಗೆಸ್ಟ್ ಬರ್ತಾರೆ ಮನೇಲಿ ಈರುಳ್ಳಿ ಇಲ್ಲ ಟೊಮೆಟೊ ಇಲ್ಲ ಅಂದ್ರೂ ಕೂಡ ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲಿ ನೀವು ಹೇಗೆ ಬಿರಿಯಾನಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು ಅನ್ನೋದನ್ನ ನಮ್ಮ ತೋರಿಸ್ತಾರೆ ನೋಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಒಂದು 3/4 kg ಚಿಕನ್ ಇದೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಅನಾನಸು ಪಲಾವ್ ಎಲೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಪುದೀನ ಇಷ್ಟೆಲ್ಲ ಮಾಡೋಣ ಈರುಳ್ಳಿ ಮತ್ತು ಟೊಮೆಟೊ ಏನು ಹಾಕಲ್ಲ ಬರೀ ಹಂಗೆ ಮಾಡ್ತೀನಿ ಪ್ಲೈನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿರುತ್ತೆ ಇದರಲ್ಲೇ ಮಾಡೋಣ ಇವಾಗ ಇದು ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ತುಪ್ಪ ಅಷ್ಟೇ ಖಾರಕ್ಕೆ ನಿಮ್ಮದು ನಮ್ಮ ಮನೇಲಿ ಸ್ವಲ್ಪ ಖಾರ ಬೇಕು ಒಂದು 15-20 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬತ್ತೀನಿ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಏನು ಹಾಕಿಲ್ಲ ಪೇಸ್ಟ್ ಹಾಕಿಲ್ಲ ಆಯ್ತಾ ಇದು ಕಾದಿದೆ ಅದಕ್ಕೆ ಇದು ಹಾಕೋಣ ಎಲ್ಲ ಹಾಕೋಕ್ಕೆ ಲವಂಗ ಸೊಪ್ಪು ಕೂಡ ಎಲ್ಲ ಹಾಕಿದ್ದೀನಿ
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಒಂದು ಎರಡು ಸ್ಪೂನ್. ರುಬ್ಬಿರೋದು ಹಾಕೋಣ. ಶುಂಠಿ ಎಣ್ಣೆ ಚೆನ್ನಾಗಿ ಫ್ರೈ ಆದರೆ ಚಿಕನ್ ಹಾಕೋಣ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಅರಿಶಿನ ಹಾಕಿದ್ದಿಲ್ಲ ಅದಕ್ಕೆ ಅರಿಶಿನ ಪುಡಿ. ಇದಾಗಿದೆ ಆಲ್ರೆಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗೆ ಬಿಟ್ಟಿಗೂ ಆಗಿದೆ. ಇದಕ್ಕೆ ಇವಾಗ ಚಿಕನ್ ಹಾಕೋಣ. ತೊಳೆದು ಇಟ್ಕೊಂಡಿದ್ದೀನಿ, ಮುಕ್ಕಾಲು ಕೆ ಜಿ ಚಿಕನ್ ಇದೆ. ಸ್ವಲ್ಪ ಮೊಸರು ಟೊಮೆಟೊ ಈರುಳ್ಳಿ ಏನಾಗ್ತಾ ಇಲ್ಲ, ಸ್ವಲ್ಪ ಸಹ ಮೊಸರು ಉಪ್ಪು ಖಾರ ಎಲ್ಲ ಇಡೀ ಚಿಕನ್ನು ಚೆನ್ನಾಗಿ ಅದಕ್ಕೆ ನಾನು ಬಿರಿಯಾನಿ ಪೌಡ್ರ್ ಹಾಕ್ತೀನಿ ಒಂದೆರಡು ಸ್ಪೂನ್. ಆಚೆ ಬಿರಿಯಾನಿ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನು. ಇನ್ನೇನು ಬೇಡ, ಚಕ್ಕೆ ಲವಂಗ ಗರಂ ಮಸಾಲೆ ಏನು ಬೇಡ, ಸಾಕು. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಚಿಕನ್ ಪೌಡ್ರ್ ಮಸಾಲ ಯಾವುದಾದ್ರೂ ಓಕೆ ಹಾಕ್ಬೋದು. ಬಿರಿಯಾನಿ ಪೌಡ್ರ್ ಹಾಕಿದ್ದೀನಿ ನಾನು, ಬಿರಿಯಾನಿ ಪೌಡ್ರಲ್ಲೇ ಚಿಕನ್ ಮಸಾಲನಾರ ಹಾಕಿ ಹತ್ತಿ ನೆನೆಸಿಕೊಂಡಿದ್ದೀನಿ. ಹುಳು ಕಲ್ತಿದ್ದೀನಿ ಅಷ್ಟು ತೊಳೆದಿಟ್ಕೊಂಡು ಕ್ಲೀನಾಗೆ ನಾಲ್ಕು ಬಟ್ಲ ನೀರು ಹಾಕಿದ್ದೀನಿ. ಅಳತೆ ನೋಡಿ ನೀವು ನೀರು ಹಾಕೋದು ಕರೆಕ್ಟ್ ಆಗಿ ನಾನು ಹಾಕೊಂಡಿದ್ದೀನಿ. ಹಾಕಿದ್ದೆ ಇದು ಬೇಯಿಲೆ ಸ್ವಲ್ಪ ಚೆನ್ನಾಗಿ ಕುದಿದಲ್ಲಿ ಆಮೇಲೆ ಇದು ಮಾಡೋಣ ಕುಕ್ಕರ್ ಮುಚ್ಚಿ. ಇನ್ನೂ ಚೆನ್ನಾಗಿ ಬೇಯಿಲಿ ಅದು ಒಂದು ಟೈಮ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟ್ ಟೈಮ್ದಾಗ ಯಾರೋ ಬಂದಾಗ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಒಂದು ಐದು ನಿಮಿಷ ಕುದಿ ತೋರಿಸ್ತೀನಿ. ನೋಡಿ ಇದಾಗಿದೆ ಆಲ್ರೆಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ಇದಕ್ಕೆ ಇವಾಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಚೂರು ಕೊತ್ತಂಬರಿ ಪುದೀನಾ ಮೇಲೆ ಒಂಚೂರು ಕಸ್ತೂರಿ ಮೇತಿ ಹಾಕ್ತೀನಿ. ಸ್ವಲ್ಪ ಅಂತಾರತ್ತೆ ಚೆನ್ನಾಗಿರುತ್ತೆ ಫ್ಲೇವರ್. ಇದನ್ನು ಒಂದು ಐದು ನಿಮಿಷ ದಮ್ ಹಾಕೋಣ ಸಾಕು. ಆಮೇಲೆ ತೋರಿಸ್ತೇನೆ ಕರೆಕ್ಟಾಗಿ ಐದು ನಿಮಿಷ ಸಾಕು. ಹಾಕಿದೆ ದಮ್ ಬಿರಿಯಾನಿ.
ಕೇರ್ಕೊಂತ ಇರೋದು ನೋಡೋದು. ಕರ್ಕೊಂಬಂದೆ ನಮ್ಮ ಮನೆಗೆ ಸ್ವಲ್ಪ ತಾಟಾಡೋಣ ಅಂತ. ಆ್ಯಂಡ್ ಇವಳು ನೋಡಿ ಕುಕೋ ಚು ಕುಕು ಮನೆ ಇಲ್ಲಿ ನೋಡಿ ಯಾರು ಬಂದಿರೋ ಮನೆಗೆ. ಅದೆಲ್ಲ ತಿನ್ನುತ್ತೆ ಬೇಬಿ, ಎಲ್ಲ ತಿನ್ನುತ್ತೆ. ಮೊಸರನ್ನ, ಕ್ಯಾರೆಟು, ಬೀನ್ಸು, ತರಕಾರಿ ಎಲ್ಲ ತಿನ್ನುತ್ತೆ. ಗುಂಡು ಗುಂಡಿದೆ ಅದು. ಆಟಾಡ್ಸ್ ಆಟಾಡುತ್ತೆ. ಕುಳ್ಳಿದೆ ಏನಾರು ಆಟ ಸಾಮಾನು ತಗೊಂಡು ಆಟಾಡ್ಸು. ಕಸ್ತಲ್ಲಿ ಅವ್ರ ತಡೆ ಕುಳ್ಳಿ ನಿಂದು ಆಟ ಸಾಮಾನು ಕೊಡ್ತೀನಿ ಅವಳಿ ಹಿಂಗೆ. ಮಾಡ್ತಾ ಏನ ಅದ್ರದ್ದೇ ಅದ್ರ ಮೇಲೆ ಕಾಲಿಟ್ಬಿಟ್ಟಿತ್ತೇನೆ.